ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ಈ 8ನೇ ತರಗತಿಯಲ್ಲಿರುವಂತಹ ವಿಜ್ಞಾನ ವಿಷಯದಲ್ಲಿರುವ 4ನೇ ಪಾಠ ವಸ್ತುಗಳು ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದ ಕುರಿತು ಈ ಒಂದು ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಹೋದ ಒಂದು ಅವಧಿಗಳಲ್ಲಿ ಈ ಹಿಂದೆ ಇರುವ 3 ಪಾಠಗಳ ಕುರಿತು ನೀವೇನು ಮಾಡಿದ್ರೆ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದ್ರ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಾವು 4ನೇ ಪಾಠ ವಸ್ತುಗಳು ಲೋಹಗಳು ಮತ್ತು ಅಲೋಹಗಳ ಪಾಠದ ಕುರಿತು ಏನು ಮಾಡೋಣ, ಅಭ್ಯಾಸ ಮಾಡೋಣ. ಈ ಲೋಹಗಳು ಮತ್ತು ಅಲೋಹಗಳ ಪಾಠಕ್ಕೆ ಹೋಗಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉದಾಹರಣೆಯೊಂದಿಗೆ ಈ ಪಾಠದ ವಿಷಯಕ್ಕೆ ನಾವು ಹೋಗೋಣ. ಹಾಗಾದರೆ ಈ ಜಗತ್ತಿನಲ್ಲಿ ಅಥವಾ ಈ ಒಂದು ವಿಷಯಕ್ಕೆ ಹೋಗಕ್ಕಿಂತ ಮುಂಚೆ ಒಂದು ಉದಾಹರಣೆಯೊಂದಿಗೆ ನೋಡಿದಾಗ, ನಮ್ಮ ಮನೆಯನ್ನು ತೆಗೆದುಕೊಂಡಾಗ ಏನಾಗ್ತದೆ, ಇಲ್ಲಿ ಸುಂದರ ಅನಿಸುತ್ತೆ. ಆ ಸುಂದರವಾದ ಮನೆಯಲ್ಲಿ ಹೋದಾಗ ನಾವು ವಿಶಾಲವಾದ ಮನೆ ನೋಡ್ತೀವಿ, ಊರನ್ನು ನೋಡ್ತೀವಿ. ಆ ಊರನ್ನು ನೋಡಿದಾಗೇನು, ಆ ಊರಿನ ಮುಂದೆ ನಮ್ಮ ಮನೆಯನ್ನು ಸಣ್ಣದಾಗಿಬಿಡ್ತೀವಿ. ಅದೇ ಒಂದು ತಾಲೂಕಿಗೆ ಹೋದಾಗ ಆ ತಾಲೂಕಿನ ನೋಡಿದಾಗ ನಮ್ಮ ಊರೇನು ತುಂಬ ಚಿಕ್ಕದಾಗಿಬಿಡ್ತದೆ. ಮತ್ತು ಜಿಲ್ಲಕ್ಕೆ ಹೋದ್ಮೇಲೆ ಜಿಲ್ಲಾ ಕೂಡ ಏನು ದೊಡ್ಡದಾಗಿ, ಈ ತಾಲೂಕು ಕೂಡ ಏನು ಸಣ್ಣದಾಗಿಬಿಡ್ತದೆ. ಅದೇ ರೀತಿಯಾಗಿ ರಾಜ್ಯಕ್ಕೆ ಹೋದಾಗ ರಾಜ್ಯ ದೊಡ್ಡದು, ಜಿಲ್ಲಾ ಸಣ್ಣದಾಗಿಬಿಡ್ತದೆ. ಅದೇ ರೀತಿ ನಾವು ದೇಶ ಮೇಲೆ ಹೋದಂತೆ ನಮ್ಮ ಊರು ಮನೆ ಈ ತಾಲೂಕು ಜಿಲ್ಲಾ ಇವುಗಳೇನು ಚಿಕ್ಕ ಚಿಕ್ಕ ವಸ್ತುಗಳಾಗಿರ್ತದೆ. ಏನಂದರೆ ನಾವು ಎಷ್ಟು ಎತ್ತರಕ್ಕೆ ಹೋಗ್ತೀವಲ್ಲ, ಅದರ ತೆಳಗಡೆ ಇರುವಂಥ ವಿಷಯಗಳೇನು ತುಂಬ ಚಿಕ್ಕ ಚಿಕ್ಕ ವಸ್ತುಗಳಾಗಿ ಹೋಗುತ್ತವೆ. ಅದೇ ರೀತಿಯಾಗಿ ಈ ಇಡೀ ಜಗತ್ತಿನಲ್ಲಿ ಎಷ್ಟು ಧಾತುಗಳು ಇದ್ದಾವೆ ಅಂದರೆ 118 ಧಾತುಗಳು ಇವೆ. ಪ್ರಸ್ತುತವಾಗಿ 118 ಧಾತುಗಳು ಇವೆ. ಧಾತುಗಳು, ಈ ಧಾತುಗಳನ್ನು ನಾವು 118 ಧಾತುಗಳನ್ನು ನಾವು 3 ರೀತಿಯಲ್ಲಿ ವರ್ಗೀಕರಣ ಮಾಡುತ್ತೇವೆ ಅಥವಾ ಬೇರ್ಪಡಿಸುತ್ತೇವೆ. ಈ 3 ರೀತಿಯ ಬೇರ್ಪಡಿಸುವ ಆ ವಸ್ತುಗಳು ಯಾವಪ್ಪ ಅಂದರೆ, ಒಂದೇದು ಲೋಹಗಳು, ಯಾವುದು ಒಂದೇದು ಲೋಹಗಳು, ಎರಡನೇದು ಅಲೋಹಗಳು, ಇನ್ನು ಮೂರನೇದು ಲೋಹಾಭಗಳು. ಲೋಹಾಭಗಳು ಹೇಳ, ಇಲ್ಲಿ ಲೋಹಗಳು ಎಷ್ಟಪ್ಪ ಅಂದರೆ 95, ಅಲೋಹಗಳು 17, ಲೋಹಗಳು 6. ಏನು, ನಮ್ಮ ಈ ಇಡೀ ಜಗತ್ತಿನಲ್ಲಿ 118 ಧಾತುಗಳಿವೆ. ಆ 118 ಧಾತುಗಳನ್ನು ನಾವು 3 ರೀತಿಯಾಗಿ ಬೇರ್ಪಡಿಸುತ್ತೀವಿ. ಎಷ್ಟು, 3 ರೀತಿಯಲ್ಲಿ ಬೇರ್ಪಡಿಸ್ತೀವಿ. ಮೊದಲನೇದು ಲೋಹಗಳು, ಅಲೋಹಗಳು, ಲೋಹಾಭಗಳು. ಈ ಲೋಹಗಳು ಎಷ್ಟಪ್ಪ ಅಂದರೆ 95 ಲೋಹಗಳು, ಅಲೋಹಗಳು 17, ಲೋಹಾಭಗಳು 6. ಈ ನಮ್ಮ ಪಾಠಕ್ಕೆ ಸಂಬಂಧಪಟ್ಟ ವಿಷಯ ಯಾವಪ್ಪ ಅಂದರೆ ಈ ಲೋಹಗಳು ಮತ್ತು ಅಲೋಹಗಳು. ನಾವು ಈ ಲೋಹ ಮತ್ತು ಅಲೋಹಗಳನ್ನು ಲೋಹಗಳನ್ನು ಇನ್ನೊಂದು ರೀತಿಯಲ್ಲಿ ಕರಿತೀವಿ, ಇದು ಗಂಡು ಹೆಣ್ಣು, ಇನ್ನೊಂದು ಮಂಗಳ ಮುಖ್ಯ ಅಥವಾ ಪುಲ್ಲಿಂಗ ಸ್ತ್ರೀಲಿಂಗ ನಪುಸ್ತಕಲಿಂಗ ಅಂತ ನಾವು ಈ ರೀತಿಯನ್ನು ನಾವು ಇಟ್ಕೋಬಹುದು ಹೆಸರನ್ನ. ಆದರೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಲೋಹಗಳು, ಅಲೋಹಗಳು, ಲೋಹಾಭಗಳು ಅಂತ ಕರಿತೀವಿ. ಇಲ್ಲಿ ನಮ್ಮ ವಿಷಯ ಯಾವುದಪ್ಪ ಅಂದರೆ ಲೋಹಗಳು, ಅಲೋಹಗಳು. ಈ ಲೋಹಗಳು, ಅಲೋಹಗಳಲ್ಲಿ ನಮ್ಮ ಪಾಠದಲ್ಲಿರುವ ಮತ್ತು ಇವುಗಳ ಬಗ್ಗೆ ಇರುವಂಥ ಲಕ್ಷಣಗಳು ಯಾವಪ್ಪ ಅಂದರೆ ಎರಡು ರೀತಿಯಾಗಿ ನಾವು ನೋಡ್ತೀವಿ. ಈ ಲೋಹಗಳು ಮತ್ತು ಅಲೋಹಗಳ ಬೌದ್ಧ ಗುಣಗಳು ಮತ್ತು ರಾಸಾಯನಿಕ ಲಕ್ಷಣಗಳು. ನಾವು ಯಾವ ರೀತಿಯಾಗಿ ಯಾವುದೇ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾದ್ರೆ ಅಲ್ಲಿ ಕೂಡ ಏನು ಎರಡು ರೀತಿಯಾಗಿ ನಮಗೆ ಒಂದು ವಿಷಯ ಕೊಟ್ಟಿದ್ದಾರೆ. ಅಂದರೆ ಮೊದಲಿಗೆ ಫಿಸಿಕಲ್ ಟೆಸ್ಟ್ ಅಂತಾರೆ, ಇನ್ನೊಂದು ಥಿಯರಿ ಅಂತಾರೆ. ಅಂದರೆ ಈ ಫಿಸಿಕಲ್ ಟೆಸ್ಟ್ ಯಾವುದಂತಾರೆ ಬೌದ್ಧ ಗುಣಗಳು, ಈ ಥಿಯರಿ ಎಕ್ಸಾಮ್ ಯಾವುದಪ್ಪ ಅಂದರೆ ರಾಸಾಯನಿಕ ಲಕ್ಷಣಗಳು. ಯಾವುದೇ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ನಮ್ಗೆ ಏನು ಮಾಡ್ತಾರೆ, ಮೊದಲು ಥಿಯರಿ ಎಕ್ಸಾಮ್ ಮತ್ತು ಫಿಸಿಕಲ್ನ ಕಂಡಕ್ಟ್ ಮಾಡಿ ನೀನು ಎಕ್ಸಾಮ್ ಪಾಸ್ ಆಗಿದೆಯಾ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಲೋಹಗಳು, ಅಲೋಹಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದ್ರೆ ಇವುಗಳದೇ ಆದ ಒಂದು ಭೌತ ಗುಣಗಳು ಮತ್ತು ರಾಸಾಯನಿಕ ಲಕ್ಷಣಗಳು ಇವೆ. ಅವುಗಳ ಕುರಿತು ಈ ಒಂದು ಈ ಲೋಹ ಅಲೋಹಗಳ ಬಗ್ಗೆ ಈ ಒಂದು ವಿಷಯವನ್ನು ನಿಮಗೆ ನೀಡುತ್ತದೆ. ಹೋಗೋಣ. ಹಾಗಾದರೆ ಈ ಲೋಹ ಮತ್ತು ಅಲೋಹಗಳ ಬಗ್ಗೆ ತಿಳ್ಕೊಂಡ ಮೊದಲಿಗೆ ನಾವು ಲೋಹಗಳ ಬಗ್ಗೆ ತಿಳ್ಕೊಂಡ ಈ ಲೋಹಗಳ ಬಗ್ಗೆ ನಾವು ಭೌತ ಗುಣಗಳು ಮತ್ತು ರಾಸಾಯನಿಕ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಸಿಗ್ತಲ್ಲ,
ಈ ಲೋಹಗಳ ಬೌದ್ಧ ಗುಣಗಳು ಹಾಗಾದ್ರೆ ಈ ಲೋಹದ ಭೌತ ಗುಣದ ಮೊದಲನೇ ಅಂಶ ಯಾವ್ದಪ್ಪ ಅಂದ್ರೆ ಹೊಳಪು. ಏನು ಈ ಲೋಹಗಳಿಗೆ ಇರುವ ಮೊದಲನೇ ಅಂಶ? ಹೊಳಪು. ಹೊಳಪು ಇದನ್ನ ಯಾವ ರೀತಿ ನಾವು ಲೋಹಗಳಲ್ಲಿ ಕಾಣ್ತೀವಿ ಅಂದ್ರೆ, ನಿಮಗೆ ಐದು ರೀತಿಯ ವಸ್ತುಗಳನ್ನು ಕೊಡ್ತೀನಿ. ಮೊದಲಿಗೆ ಕಬ್ಬಿಣ, ಸಂಪರ್, ಕಲ್ಲಿದ್ದಲು, ಇನ್ನೊಂದು ತಾಮ್ರ ಮತ್ತು ಅಲ್ಯೂಮಿನಿಯಂ. ಈ ಐದು ವಸ್ತುಗಳಲ್ಲಿ ನಾವು ಅಥವಾ ಈ ಐದು ಲೋಹಗಳಿರ್ಬೋದು ಮತ್ತು ಅಲೋಹಗಳಲ್ಲಿರ್ಬೋದು, ಇವುಗಳಲ್ಲಿ ಯಾವುದು ಬೆಳಕು ನೀಡುವ ಒಂದು ವಸ್ತುಗಳಾಗಿದೆ ಅಂತ ನೀವು ಗಮನಿಸಿದಾಗ ನೀವು ಈಜಿಯಾಗಿ ಹೇಳ್ಬೋದು. ಈ ಐದುಗಳಲ್ಲಿ ಮೂರು ಮಾತ್ರ ಏನು ಹೊಳಪನ್ನು ನೀಡುತ್ತವೆ. ಅವು ಯಾವುವು ಅಂದಾಗ, ನೀವು ಈ ಕಬ್ಬಿನ, ಈ ತಾಮ್ರ ಮತ್ತು ಈ ಅಲ್ಯೂಮಿನಿಯಂ ಏನು ಹೊಳಪು ನೀಡುವ ಒಂದು ಲೋಹಗಳು ಅಥವಾ ಲೋಹಗಳ ವಸ್ತುಗಳು. ಯಾಕೆ ಇವನ್ನಂತ ಹೇಳ್ತೀವಿ ಅಂದರೆ, ಇವು ಕಬ್ಬಿನ ಹೊಳಪನ್ನು ನೀಡುವ ಒಂದು ಗುಣವನ್ನು ಹೊಂದಿದೆ, ತಾಮ್ರನು ಕೂಡ ಹೊಳಪಿನ ಗುಣವನ್ನು ಹೊಂದಿದೆ, ಅಲ್ಯೂಮಿನಿಯಂ ಕೂಡ ಒಂದೇನು ಹೊಳಪು ನೀಡುವ ಗುಣವನ್ನು ಹೊಂದಿದೆ. ಆದರೆ ಇವು ಎರಡು ಯಾವ ಗುಣವನ್ನು ಹೊಂದಿದೆ? ಇವು ಮಸುಕು ಗುಣವನ್ನು ಹೊಂದಿದೆ. ಅಂದರೆ ಇವು ಮಸುಕಿನ ಗುಣದೊಂದಿಗೆ ಏನು ಮೆರೆಯುತ್ತವೆ. ತಿಳಿತಲ್ಲ, ಮೊದಲನೇ ಗುಣ ಯಾವುದು ಲೋಹಗಳದು? ಈ ಲೋಹಗಳು ಹೊಳಪಿನ ಗುಣವನ್ನು ಹೊಂದಿದೆ. ಯಾವುದು ಹೊಳಪು? ಮೊದಲನೇದು. ಇನ್ನು ಎರಡನೇದು ಕಠಿಣತೆ. ಕಠಿಣತೆ ಕಠಿಣತೆಯೂ ಕೂಡ ನಾವು ಇದೇ ಒಂದು ಉದಾಹರಣೆ ತೆಗೆದುಕೊಂಡಾಗ ಯಾವ ರೀತಿಯಾಗಿರ್ಬೋದು ಅನ್ನೋದನ್ನು ಗಮನಿಸೋಣ. ಕಬ್ಬಿನ, ಸಲ್ಫರ್, ಕಲ್ಲಿದ್ದಲು, ತಾಮ್ರ, ಅಲ್ಯೂಮಿನಿಯಂ ಅವೇ ವಸ್ತುಗಳನ್ನು ತೆಗೆದುಕೊಳ್ಳೋಣ. ಈ ಐದು ವಸ್ತುಗಳಲ್ಲಿ ಸಹ ಏನು ಯಾವ ಒಂದು ಕಠಿಣತೆ ಕೂಡಿದ್ದಾವೆ ಅದನ್ನು ಸಹ ನೀವು ಗ್ಯಾಸ್ ಮಾಡಬಹುದು ನೋಡಿ. ಹೌದು, ಅವೇನು ಮೂರು ಯಾವ ರೀತಿ ಇವೆ? ಅವೇ ವಸ್ತುಗಳು ಹೊಳಪನ್ನು ನೀಡುವ ಅವೇ ವಸ್ತುಗಳಲ್ಲಿ ಕಠಿಣತೆಯಿಂದ ಕೂಡಿದೆ. ಯಾಕೆಂದರೆ ಕಬ್ಬಿನ ಇದು ಒಂದು ಮೂಳೆ ಅಥವಾ ಒಂದು ಕಬ್ಬಿನದ ನೀರು ತುಂಬ ಸ್ಟ್ರಾಂಗ್ ಆಗಿರ್ತದೆ. ಈ ಸಲ್ಫರ್ ಇದೇನು ಸ್ಟ್ರಾಂಗ್ ಇರಲ್ಲ, ಇದು ಪುಡಿಯಾಗಿ ಹೋಗ್ತದೆ. ಕಲ್ಲಿದ್ದಲು ಕೂಡ ಏನು ಒಂದು ಜೋರಾಗಿ ಬಿಡುತ್ತೆ, ಅದು ಕೂಡ ಇದ್ದಿಲ್ಲ ಥರ ಪುಡಿಯಾಗಿ ಹೋಗ್ತದೆ. ಇನ್ನು ತಾಮ್ರ ಗಟ್ಟಿ ವಸ್ತು, ಅಲ್ಯೂಮಿನಿಯಂ ಕೂಡ ಏನು ಗಟ್ಟಿ ವಸ್ತು, ಇದು ಕೂಡ ಏನು ಕಠಿಣತೆಯಿಂದ ಕೂಡಿರುವ ಮೂರು ವಸ್ತುಗಳು. ಹೊಳಪನ್ನು ನೀಡುವುದು ಇವೇ ವಸ್ತುಗಳು ಮತ್ತು ಕಠಿಣತೆ ಇರುವಂತಹ ವಸ್ತುಗಳು ಇವೆ. ಕೇಳ್ತಲ್ಲ, ಎರಡನೇ ಗುಣ ಏನು ಲೋಹಗಳು ಕಠಿಣತೆ ಗುಣವನ್ನು ಕೂಡ ಹೊಂದಿವೆ, ಹೊಳಪನ್ನು ಕೂಡ ಮತ್ತು ಕಠಿಣತೆ ಕೂಡ ಹೊಂದಿವೆ. ಹಾಗಾದ್ರೆ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಒಂದು ಕೋಷ್ಟಕವನ್ನು ನೀಡಿದರೆ ಆ ಕೋಷ್ಟಕವನ್ನು ನೀವು ಪಟ್ಟಿ ಮಾಡ್ಕೊಳ್ಬೇಕು. ಯಾವ ಕೋಷ್ಟಕಗಳನ್ನು ನೀಡಿದ್ದಾರೆ ಅಂದರೆ, ಮೊದಲಿಗೆ ಇಲ್ಲಿ ಪದಾರ್ಥ ಅಂದರೆ ವಸ್ತುಗಳಂತ ನಾವು ಏನು ತಿಳ್ಕೊತಿಲ್ಲ ಅದು. ಇನ್ನೊಂದು ಹೊಳಪು ಅಥವಾ ಮಸುಕು. ಇನ್ನೊಂದು ಯಾವುದು ಹೆಚ್ಚು ಕಠಿಣ ಮತ್ತು ಅಟ್ಟೇನು ಕಠಿಣವಲ್ಲ, ಕಠಿಣ ಅಷ್ಟೇನು ಕಠಿಣವಲ್ಲ. ಇವುಗಳನ್ನು ಯಾವ ರೀತಿ ಅಂತಂದರೆ, ಮೊದಲಿದ್ದು ಕಬ್ಬಿನ, ಕಲ್ಲಿದ್ದಲು, ಇನ್ನೊಂದು ಸಲ್ಫರ್. ನಾವು ಏನು ಹೊಳಪು ಕಠಿಣತೆ ಅವುಗಳನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇಲ್ಲೇನು ಮೊದಲನೇ ನೋಡೋಣ ಕಬ್ಬಿನ, ಇದು ಹೊಳಪು ನೀಡುವ ಒಂದೇನು ವಸ್ತು. ಹಾಂ, ಇಲ್ಲಿ ನಾವು ಟಿಪ್ ಮಾಡೋಣ. ಇನ್ನೂ ಬರೆಯುವಾಗ ಏನ್ಬೇಕು, ಹೊಳಪು ನೀಡುವ ವಸ್ತು ಅಂತ ಬರೀಬೇಕು. ಇಲ್ಲಿ ಹೆಚ್ಚು ಕಠಿಣ. ಹಾಗಾದರೆ ಕಲ್ಲಿದ್ದಲು ಇದೇನು ಮಸುಕು, ಇದೇನು ಅಷ್ಟೇನು ಕಠಿಣವಲ್ಲ. ಸೇತಲ್ಲ, ಇದೇ ರೀತಿಯನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರುವ ಪದಾರ್ಥ ಅಥವಾ ವಸ್ತುಗಳನ್ನು ಬರೀರಿ. ಅವುಗಳು ಯಾವ ರೀತಿ ಗುಣವನ್ನು ಹೊಂದಿದೆ ಅನ್ನೋದನ್ನು ನೀವೇನು ಮಾಡಬೇಕು,
ಈ ಮಸುಕು ಅಥವಾ ಹೊಳಪು ಅಥವಾ ಹೆಚ್ಚು ಕಟ್ಟಿನೋ ಅಥವಾ ಅಷ್ಟೇನು ಕಟ್ಟಿನಲ್ವ ಅಂತ ಏನು ಮಾಡಬೇಕು ಬರೀಬೇಕು ನೀವು ಈ ಥರ ಟಿಕ್ ಮಾಡಬಾರ್ದು. ಓಕೆ ತಿಳಿದಲ್ಲ, ಕಬ್ಬಿನ ಒಂದು ಹೊಳಪು ನೀಡುವ ವಸ್ತು ಇದು, ಹೆಚ್ಚು ಕಠಿಣತೆಯಿಂದ ಕೂಡಿರ್ತದೆ, ಮತ್ತು ಕಲ್ಲಿದ್ದಲು ಇದು ಮಸುಕು ಇರುವಂತಹ ಒಂದು ವಸ್ತು, ಇದು ಅಷ್ಟೇನು ಕಠಿಣವಲ್ಲ. ಸಲ್ಫರ್ ಕೂಡ ಮಸುಕಾಗಿರುವ ವಸ್ತು, ಇದು ಕೂಡ ಏನು ಅಷ್ಟೇನು ಕಠಿಣವಲ್ಲ. ಹಾಗಾದ್ರೆ ಅದ್ರ ತಾಯಿಗೆ ನಾವು ಇನ್ನೆರಡು ನೋಡಿ ಅಲ್ಯೂಮಿನಿಯಂ ತಾಮ್ರಗಳು ಕಠಿಣತೆಯನ್ನು ಕೂಡಿದವು, ಇವು ಹೆಚ್ಚು ಕಠಿಣತೆಯಿಂದ ಇರುತ್ತವೆ. ತಿಳಿತಲ್ಲ, ಇದೇ ರೀತಿಯಲ್ಲಿ ನೀವು ಮನೆಯಲ್ಲಿರುವ ಪಠ್ಯಪುಸ್ತಕವನ್ನು ಗಮನಿಸಿ ನೀವು ಈ ಕೋಷ್ಟಕವನ್ನು ತುಂಬಿರಿ. ಇನ್ನು ಇನ್ನೊಂದು ಚಟುವಟಿಕೆಯನ್ನು ನೀಡಿದರೆ ಆ ಚಟುವಟಿಕೆಯಲ್ಲಿ ನೀವು ಒಂದು ಸಣ್ಣ ಒಂದು ಪ್ರಯೋಗ ಮೂಲಕ ಮಾಡಿ ನೋಡಬೇಕು. ಮೊದಲಿಗೆ ಒಂದು ಚಿಕ್ಕ ಮೊಳೆಯನ್ನು ತೆಗೆದುಕೊಳ್ಳಿ, ಅದರ ಜೊತೆಗೆ ಕಲ್ಲಿದ್ದಲು ಚೂರು ಮತ್ತು ಅಲ್ಯೂಮಿನಿಯಂ ತಂತಿ, ಒಂದು ಪೆನ್ಸಿಲ್ ಕಡ್ಡಿ, ಪೆನ್ಸಿಲಿನ ಕಡ್ಡಿಗೆ ಏನಂತೀವಿ ಒಳಗಿರುವಂಥ ಒಂದು ಕಡ್ಡಿಗೆ ಗ್ರಾಫೈಟ್ ಅಂತಂದೀವಿ, ಮತ್ತು ಅದರ ಜೊತೆಗೆ ಒಂದು ಸುತ್ತಿಗೆಯನ್ನು ತೆಗೆದುಕೊಳ್ಳಿ. ಆ ಸುತ್ತಿಗೆಯಿಂದ ನಾವೇನು ತೆಗೆದುಕೊಳ್ಳುತ್ತೀವಲ್ಲ ಆ ವಸ್ತುಗಳನ್ನು ಬಡೀರಿ. ಬಡಿದಾಗ ಸ್ವಲ್ಪ ಎಚ್ಚರಿಕೆ ವಹಿಸಿ ನೀವು ಬಡಿಬೇಕು, ಏಕೆಂದರೆ ಗ್ರಾಫೈಟ್ ಅಂತ ವಸ್ತು ಮತ್ತು ಕಲ್ಲಿದ್ದಲಿನ ವಸ್ತುಗಳು ನಮ್ಮ ಕಣ್ಣಿನಲ್ಲಿ ಹಾರಬಹುದು. ಏಕೆಂದರೆ ನಾವು ಜೋರಾಗಿ ಒಂದು ಏಟನ್ನು ಹಾಕಿದ ಮೇಲೆ ಅವು ಒಡೆದು ಪುಡಿಯಾಗಿದೆ ನಂತರ ನಮ್ಮ ಸಿಡಿದು ನಮ್ಮ ಕಣ್ಣಿನಲ್ಲಿ ಬೀಳಬಹುದು, ಅದರಿಂದ ನಮ್ಮ ಕಣ್ಣಿಗೆ ಹಾನಿ ಉಂಟಾಗಬಹುದು. ಸ್ವಲ್ಪ ಎಚ್ಚರ ವಹಿಸಿ ಮಾಡಬೇಕು. ಅದರಿಂದ ಮಾಡಿದ ಮೇಲೆ ಇಲ್ಲಿ ಏನು ತಿಳಿದು ಬರ್ತದೆ ಅಂದರೆ ಯಾವ ಒಂದು ವಸ್ತುಗಳು ಪುಡಿಯಾಗುತ್ತೋ ಮತ್ತು ಚಪ್ಪಟೆ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲಿ ಅಲ್ಯೂಮಿನಿಯಂ ತಂತಿ ಮತ್ತು ಮೊಳೆ ಏನಂತೀವಲ್ಲ ಅವು ಗಟ್ಟಿಯಾದ ಕಾರಣದಲ್ಲಿ ಚಪ್ಪಟೆ ಆಗುತ್ತವೆ. ಕಲ್ಲಿದ್ದಲು ಮತ್ತು ಸಲ್ಫರ್ನಂಥ ಪುಡಿಗಳೇನು ಇಲ್ಲಿ ಪುಡಿ ಪುಡಿಯಾಗಿ ಹೋಗ್ತವೆ. ಈಗ ಒಂದು ಈ ಮೊಳೆ ಇದೆ ಅಂತ ತಿಳ್ಕೊಳ್ಳಿ, ನಾವು ಮೊಳೆನ ಸುತ್ತಿಗೆಯಿಂದ ಹಾಕಿದ ಮೇಲೆ ಏನಾಗ್ತದೆ ಪುಡಿಯಾಗೋಲ್ಲ, ಇದೇನಾಗ್ತದೆ ಈ ರೀತಿ ಚಪ್ಪಟೆ ಆಗುತ್ತದೆ. ಶೀತಲ ಮತ್ತು ಇನ್ನು ಅಲ್ಯೂಮಿನಿಯಂ ಹಾಳಿ ಇರ್ತದೆ, ಅದನ್ನು ಜೀರ ಹಾಕಿದ ಮೇಲೆ ಚಪ್ಪಟೆ ಆಗುತ್ತದೆ. ಈ ಅಲ್ಯೂಮಿನಿಯಂ ತಸ್ತಿನ ಏನು ಮಾಡ್ತೀವಿ, ಈ ಚಪ್ಪಟೆ ಆಗೋ ಸಂಬಂಧ ಏನು ಮಾಡ್ತೀವಿ, ಉದಾಹರಣೆಗೆ ನೋಡಿದಾಗ ನಾವು ಮನೆ ಮೇಲೆ ಹಾಕಿರುವಂಥ ಒಂದು ಪತ್ರಾಸ ಆಗಿರ್ಬೋದು, ಈ ನಾವು ಮಣ್ಣನ್ನು ಎಳೆಯುವಂಥ ಒಂದು ಉಸುಕು ಮರಳು ಅದು ಸನಿಕೆ ಆಗಿರ್ಬೋದು, ಇನ್ನೊಂದು ಆಹಾರ ಪದಾರ್ಥಗಳಲ್ಲಿ ಈ ಅಲ್ಯೂಮಿನಿಯಂ ಪದಾರ್ಥಗಳಲ್ಲಿ ನಾವು ನೋಡಬೇಕಾದ್ರೆ ಬೇಕರಿಗಳಲ್ಲಿ ಒಂದು ಸಿಲ್ವರ್ ಕಲರ್ ಈ ರೀತಿ ಆಹಾರ ಪದಾರ್ಥ ಇರ್ತದೆ. ಈ ಆಹಾರ ಪದಾರ್ಥಗಳನ್ನು ನೀವು ಗಮನಿಸ್ಬೋದು, ನೀವೊಂದು ಯಾವುದೇ ಒಂದು ಬೇಕರಿಗೆ ಹೋದಾಗ ಈ ರೀತಿ ಆಹಾರ ಪದಾರ್ಥವನ್ನು ಸ್ವೀಟ್ ಅಂತ ಮಾಡಿರ್ತಾರೆ. ಆ ಸ್ವೀಟ್ ಅಂತ ಪದಾರ್ಥಗಳಿಗೇನು ಈ ಅಲ್ಯೂಮಿನಿಯಂ ಒಂದು ಕವರ್ ಏನಿರ್ತದಲ್ಲ ಅದನ್ನು ಶೇಖರಣೆ ಮಾಡಿ ಇಟ್ಟಿರ್ತಾರೆ, ಯಾಕಂದರೆ ಅಲ್ಯೂಮಿನಿಯಂ ಕಾಲದಿಂದ ಏನು ಆ ಆಹಾರ ಪದಾರ್ಥಗಳು ಕೆಡುವುದಿಲ್ಲ ಅಂತ ಅವರು ಸೇಫ್ಟಿಯಾಗಿ ಎಷ್ಟೋ ಒಂದು ದಿನಗಳವರೆಗೇನು ಇಟ್ಟಿರ್ತಾರೆ. ಅದೇ ರೀತಿಯಾಗಿ ತೆಗೆದುಕೊಂಡಾಗ ಕ್ಯಾಡ್ಬರಿ ಆಗಿರ್ಬೋದು, ಡೈರಿ ಮಿಲ್ಕ್ ಆಗಿರ್ಬೋದು, ಇವುಗಳನ್ನು ಸಹ ಏನು ಅಲ್ಯೂಮಿನಿಯಂ ಒಂದು ಪೇಪರ್ನಿಂದ ಏನು ಮಾಡ್ತಾರೆ ಪ್ಯಾಕ್ ಮಾಡಿ ಎಷ್ಟೋ ದಿನಗಳಾಗಿರ್ಬೋದು ವರ್ಷ ಆಗಿರ್ಬೋದು ಅವುಗಳನ್ನು ಕೂಡ ಏನು ಪ್ಯಾಕ್ ಮಾಡಿ ಒಂದು ಮಾರಾಟಕ್ಕೆ ಮಾಡ್ತಾರೆ. ತಿಳಿತಲ್ಲ, ಈ ಒಂದು ಚಟುವಟಿಕೆಯನ್ನು ನಮ್ಗೆ ಏನು ತಿಳಿದು ಬರ್ತದೆ, ಲೋಹಗಳು ಗಟ್ಟಿಯಾಗಿದ್ದು ಇವು ಒಂದು ಕುಟ್ಟತೆ ಮತ್ತು ಇವುಗಳಿಂದ ಕೂಡಿರುವ ಒಂದು ಗುಣವನ್ನು ಹೊಂದಿದೆ. ಯಾಕೆ ಅಂದರೆ ಇವು ನಾವು ಸುತ್ತಿಗೆಯಿಂದ ಹೊಡೆದಾಗ ಇವು ಕುಡಿಯಾಗುವುದಿಲ್ಲ, ಇವು ಚಪ್ಪಟೆಯ ಆಕಾರವನ್ನು ಹೊಂದಿ ಮತ್ತೆ ಅವುಗಳಿಂದ ನಮಗೆ ಸಹಾಯ ಆಗುತ್ತವೆ ಅನ್ನೋದಕ್ಕೆ ಇದೊಂದೇನು ಉದಾಹರಣೆ. ಈ ಒಂದು ಉದಾಹರಣೆಯೊಂದಿಗೆ ನಮಗೆ ಏನು ತಿಳಿದು ಬರ್ತದೆ ಅಂದರೆ ಇಲ್ಲಿ ಮತ್ತೊಂದು ಗುಣ ನಮಗೆ ಕಂಡು ಬರ್ತದೆ, ಇಲ್ಲಿ ಕುಟ್ಟೆತ್ತಿ ಮತ್ತು ತಣ್ಣನೆ ಎಂಬ ಗುಣ ಕಂಡು ಬರ್ತದೆ. ಮೊದಲನೇ ಗುಣ ಯಾವುದು, ಹೊಳಪು ನಿಲ್ಲುವ ಗುಣ, ಇನ್ನೊಂದು ಕಠಿಣತೆ ಮತ್ತು ಕುಟ್ಟೆತೆ ಮತ್ತು ತಣ್ಣತೆ ಎಂಬ ಎರಡು ಗುಣಗಳು ನಮಗೆ ಕಂಡು ಬರ್ತದೆ. ಮೂರನೇದು ಕುಟ್ಟೆತೆ, ಕುಟ್ಟೆತೆ ಮತ್ತು ತಣ್ಣತೆ ಗುಣವನ್ನು ಹೊಂದಿದೆ. ಈ ಕುಟ್ಟತೆ ಮತ್ತು ತನ್ನತೆ ಅಂದರೆ ತಿಳ್ಕೊಳ್ಬೇಕಲ್ವ, ಈ ಕುಟ್ಟತೆ ಅಂದರೆ ಲೋಹಗಳ ಹಾಳೆಯನ್ನಾಗಿ ಮಾಡುವ ಒಂದು ವಸ್ತು ಏನಿದೆ ಕುಟ್ಟತೆ. ಲೋಹಗಳೇನು ಲೋಹಗಳನ್ನ ಏನು ಮಾಡ್ತೀವಿ ಹಾಳೆಯನ್ನಾಗಿ, ಹಾಳೆ ಅಂದರೆ ಪತ್ರಾಸ ಆಗಿರ್ಬೋದು, ಅಡಾಗಲಾದ ಒಂದು ಯಾವುದೇ ಒಂದು ಪ್ಲೇಟ್ ಆಗಿರ್ಬೋದು, ನಾವು ತಿನ್ನುವಂಥ ಆಹಾರ ಪದಾರ್ಥ ಆಗಿರ್ಬೋದು, ಅವುಗಳನ್ನು ಲೋಹಗಳನ್ನು ಪಾತ್ರೆಯನ್ನಾಗಿ ಮಾಡುವ ವಸ್ತು. ಇನ್ನು ತನ್ನತೆ ಅಂದರೆ ಲೋಹಗಳನ್ನು ತಂತಿಯಾಗಿ ಮಾಡುವ ವಸ್ತುವಿಗೆ, ಇನ್ನು ಲೋಹಗಳನ್ನು ತಂತಿಯನ್ನಾಗಿ ಮಾಡುವ
ಸ್ತನ್ಯನಾಗಿ ಮಾಡುವ ವಸ್ತು ಯಾವುದು? ಸ್ತನ್ಯತೆ. ಈ ಒಂದು ಮಾಡಿದ ವಸ್ತುವನ್ನು ಏನು ಬೆಳೆಸ್ತೀವಿ? ಒಂದು ನಮ್ಮ ಮನೆಯ ಸುತ್ತುವರೆ ಒಂದು ಕಾಂಪೌಂಡ್ ಆಗಿ ಮಾಡಿ ಅದರ ಮೇಲೆ ನಾವು ತಂತಿಗಳನ್ನು ಉಪಯೋಗಿಸ್ತೀವಿ, ಅಥವಾ ಈ ದೊಡ್ಡ ದೊಡ್ಡ ಕಾಂಪೌಂಡ್ಗಳಾಗಿರ್ಬೋದು ಅವುಗಳ ಮೇಲೆ ಉಪಯೋಗಿಸ್ತೀವಿ, ಅಥವಾ ಸುತ್ತುವರೆ ಒಂದು ಗಾರ್ಡನ್ ಮಾಡಿ ಆ ಸೈಡ್ ಎಲ್ಲ ತಂತಿಯನ್ನು ಉಪಯೋಗಿಸ್ತೀವಿ. ನೀವು ನೋಡಿರ್ಬೋದು ಗಾರ್ಡನ್ಗಳಲ್ಲಿರುವಂಥ ತಂತಿಯ ಮೇಲೇನು ಲೋಗೊ ಎಂದು ತರಿಸಿದಂಥ ಒಂದು ತಂತಿಗಳು. ಇದಲ್ಲ ಮೊದಲು ಹೊಳಪು ನೀಡುವುದು ಕಠಿಣತೆಯಿಂದ ಕೂಡಿದೆ, ಕುಟ್ಯತೆ ಮತ್ತು ತನ್ನತೆ ಗುಣಗಳನ್ನು ಹೊಂದಿದೆ. ಇನ್ನು ಲೋಹಗಳ ಮತ್ತೊಂದು ಗುಣ ಯಾವಪ್ಪ ಅಂದರೆ, ಇದು ನಾವು ಕುಕ್ಕರ್ ಮತ್ತು ಈ ಫಡ್ ಮತ್ತು ದೋಸೆ ತೆಗೆಯನ್ನು ಮಾಡ್ತೀವಿ, ಆ ದೋಸೆ ತೆಗೆಯೇ ಸುತ್ತೋಲಿರುವುದೆಲ್ಲ ಲೋಹಗಳಿಂದ ಮಾಡ್ತಾರೆ, ಆದರೆ ಕೈ ಹಿಡಿಯೋದು ಮಾತ್ರ ಏನು ಪಾಲಿಮರ್ಗಳಿಂದ ಮಾಡ್ತಾರೆ, ಅದನ್ನೂ ಸಹಿತ ಲೋಹಗಳಿಂದ ಮಾಡಿದರೆ ಏನು ನಮಗೆ ಕೈಗೆ ಬಿಸಿತಾಗುತ್ತದೆ. ಯಾಕೆ? ಅದು ಲೋಹದಿಂದ ಮಾಡಿದರೆ ಅದು ಪೂರ್ಣ ಸಂಪೂರ್ಣವಾಗಿ ಬಿಸಿಯಿಂದ ಕೂಡುತ್ತದೆ, ಯಾಕಂದರೆ ಉಷ್ಣ ಸಂಪೂರ್ಣವಾಗಿ ಲೋಹವನ್ನು ಆವರಿಸುತ್ತದೆ. ಆದ ಕಾರಣದಿಂದ ಕೈ ಹಿಡಿಯೋದು ಮಾತ್ರ ಪಾಲಿಮರ್ನಿಂದ ಮಾಡಿ ಉಳಿದಿದ್ದೆಲ್ಲ ಲೋಹಗಳಿಂದ ಮಾಡಿರ್ತಾರೆ. ಯಾಕೆಂದರೆ ಪಾಲಿಮರ್ನಿಂದ ಮಾಡಿದ್ದರಿಂದ ನಾವು ಓದ ಒಂದು ತರಗತಿಯಲ್ಲಿ ಅಥವಾ ಓದ ಒಂದು ಅವಧಿಯಲ್ಲಿ ಇದರ ಕುರಿತು ಅಧ್ಯಯನ ಮಾಡಿದ್ದೀವಿ. ಎಲ್ಲಿ ಅಂದರೆ ಪ್ಲಾಸ್ಟಿಕ್ ಮತ್ತು ಎರಡು ವಿಧಗಳಲ್ಲಿ ಥರ್ಮೋ ಪ್ಲಾಸ್ಟಿಕ್ ಮತ್ತು ಥರ್ಮೋ ಸೆಟ್ಟಿಂಗ್ನಲ್ಲಿ ನಾವು ಈ ವಿಷಯದ ಕುರಿತು ಅಭ್ಯಾಸ ಮಾಡಿದ್ದೀವಿ. ಅಲ್ಲಿ ಪಾಲಿಮರ್ನಿಂದ ಮಾಡೋದರಿಂದ ನಾವು ಹಿಡಿಯುವಂಥ ಕೈ ಇರುವಂಥ ಜಾಗ ಪ್ಲೇಸ್ ಅಂತಿದೆಲ್ಲ ಅದೇ ನಮಗೆ ನಿಶ್ಚಿತ ತಾಗಬಾರದೆಂದು ಅಲ್ಲಿ ಪಾಲಿಮರ್ನಿಂದ ಮಾಡಿರ್ತಾರೆ. ತಿಳಿತಲ್ಲ? ಹಾಗಾದರೆ ಇಲ್ಲಿ ಇವುಗಳನ್ನು ಲೋಹಗಳಲ್ಲಿ ಬಳಸಿ ಮಾಡಲಾಗಿದೆ, ಆದರೆ ಹ್ಯಾಂಡಲ್ ಮಾತ್ರ ಪಾಲಿಮರ್ನಿಂದ ಮಾಡಿದ್ದಾರೆ. ನೋಡಿ ಬೇಕಾದ್ರೆ ನೀವು ಅನ್ನ ಮಾಡುವಾಗ ಅಥವಾ ದೋಸೆ ಮಾಡುವಾಗ ಫಡ್ ಮಾಡುವಾಗ ಏನೇ ಒಂದು ವಸ್ತುವನ್ನು ಮಾಡುವಾಗ ನಮಗೆ ಬಿಸಿ ತಾಗದಿರುವಂಥ ವಸ್ತು ಯಾವುದರಿಂದಾಗುತ್ತೆ ಅಂದರೆ ಅದು ಪಾಲಿಮರ್ನಿಂದ ಆಗಿರ್ತದೆ. ಇನ್ನು ಇನ್ನೊಂದು ಇಲ್ಲಿ ಚಟುವಟಿಕೆ ಇದೆ, ಅದು ಕೋಷ್ಟಕ ವಸ್ತುಗಳಲ್ಲಿ ವಿದ್ಯುದ್ವಾಹಕ. ಅಂದರೆ ಯಾವ ರೀತಿ ವಿದ್ಯುದ್ವಾಹಕವಾಗಿದೆ ಅನ್ನೋದನ್ನು ನೋಡೋಣ. ವಸ್ತುಗಳು ಇನ್ನೊಂದು ಉತ್ತಮ ವಾಹಕ, ಉತ್ತಮ ವಾಹಕ ಇನ್ನೊಂದು ದುರ್ಬಲ ವಾಹಕ. ಆಯ್ತಾ? ಹಾಗಾದರೆ ಮೊದಲನೇದು ಯಾವಪ್ಪ ಅಂದರೆ ಕಬ್ಬಿಣದ ಮೂಳೆ. ಕಬ್ಬಿಣದ ಮೂಳೆ ಇದು ಏನು? ಒಂದು ಉತ್ತಮವಾದ ಒಂದು ವಾಹಕ. ಯಾಕೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸಲ್ಫರ್ ಇದು ಕೂಡ ಏನು? ದುರ್ಬಲ ವಾಹಕ. ಯಾಕೆಂದರೆ ಇದರಲ್ಲಿ ನಮಗೆ ಏನು ತಿಳಿದಿಲ್ಲ, ಈ ಕಬ್ಬಿನ ಮೂಳೆಯಿಂದ ನಾವು ಲೋಹಗಳಿಗೆ ಉಪಯೋಗವಾಗಿದೆ. ಯಾಕೆಂದರೆ ಆ ಲೋಹಗಳನ್ನ ಏನು ಮಾಡ್ತೀವಿ, ಆ ಒಂದು ಲೋಹಗಳನ್ನು ನಾವು ಹಲವಾರು ವಸ್ತುಗಳನ್ನು ನಾವು ತಯಾರು ಮಾಡ್ತೀವಿ, ಆದರೆ ಲೋಹಗಳನ್ನು ಸುತ್ತಿಗೆಯಿಂದ ಹಾಕುವುದರಿಂದ ಏನು ಪುಡಿಯಾಗುವ ಕಾರಣ ಏನು ದುರ್ಬಲ ವಾಹಕವಾಗಿದೆ. ಇಲ್ಲಿ ಮುಂದಿನ ಒಂದು ಭಾಗ ಲೋಹ, ಹಿಂದಿನ ಭಾಗ ಪ್ಲಾಸ್ಟಿಕ್. ಅಂದರೆ ನಾವು ಈ ರೀತಿಯಾಗಿ ಒಂದು ದೋಸೆ ತೆಗೆಯುತ್ತೇವೆ, ಆ ದೋಸೆ ತೆಗೆಯುವ ಮಾತ್ರ ಕೈಯಲ್ಲಿ ಏನಿದೆ ಪಾಲಿಮರ್ನಿಂದ ಮಾಡಿರ್ತೇವೆ. ಇದಲ್ಲ ಇನ್ನು ಕಲ್ಲಿದ್ದಿನ ಚೂರು ಅಥವಾ ತಾಮ್ರದ, ತಾಮ್ರ ಕೂಡ ಏನು ಒಂದು ಉತ್ತಮ ವಾಹಕ. ಈ ರೀತಿಯಲ್ಲಿ ನೀವು ಅಲ್ಲಿರುವಂಥ ವಸ್ತುಗಳನ್ನು ಬರೆದು ಉತ್ತಮ ವಾಹಕ ಯಾವುದು, ದುರ್ಬಲ ವಾಹಕ ಯಾವುದೆಂಬುದನ್ನು ಸರಿಯಾಗಿ ಬರೆಯಿರಿ. ತಿಳಿದಲ್ಲ? ಹಾಗಾದರೆ ಲೋಹದ ಗುಣಗಳು ತಿಳಿದುವ ಮೊದಲನೇದು ಹೊಳಪು ನೀಡುತ್ತದೆ, ಕಠಿಣತೆಯಿಂದ ಕೂಡಿದೆ, ಕುಟ್ಯತೆ ಮತ್ತು ತನ್ಯತೆ ಎಂಬ ಗುಣವನ್ನು ಹೊಂದಿದೆ ಇದು. ಮತ್ತು ಇನ್ನೊಂದು ಇದು ಶಾಬ್ದನ ಒಂದು ವಸ್ತುವಿನ ಕೂಡಿದೆ. ಶಾಬ್ದನ ಅಂದರೆ ಏನು? ಇದು ಗಟ್ಟಿಯಾದ ವಸ್ತುಗಳು. ಯಾಕಂದರೆ ನಾವು ಎಷ್ಟೋ ಒಂದು ಈ ಮೂಳೆ ಅಥವಾ ಕೆಬ್ಬಿನ ವಸ್ತುವನ್ನು ಬಿಡ್ತೀವಿ, ಅದು ಚಪ್ಪಟೆ ಆಗುತ್ತದೆ ಹೊರತು ಅದು ಪುಡಿ ಆಗೋದಿಲ್ಲ. ಯಾಕೆಂದರೆ ಅದೊಂದು ಅಷ್ಟೊಂದು ಗಟ್ಟಿಯಿಂದ ಕೂಡಿರುವಂಥ ಒಂದು ಲೋಹಕ್ಕೆ ಉದಾಹರಣೆ. ತಿಳಿತಲ್ಲ? ಇದೊಂದು ಶಾಬ್ದನ ವಸ್ತುವಿನ ಕೂಡಿದೆ. ಅದೇ ರೀತಿಯಾಗಿ ಇದು ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕ. ಇನ್ನು ಲೋಹ ಮತ್ತು ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ. ಹಾಗಾದರೆ ನಾವು ನೋಡೋಣ ಸಂಪೂರ್ಣವಾದ ಭೌತ ಗುಣಗಳನ್ನು. ಭೌತ ಗುಣಗಳು ಮೊದಲನೇದು ಹೊಳಪನ್ನು ಹೊಂದಿದೆ, ಹೊಳಪು ಹೊಂದಿದೆ ಇದು
ಕಠಿಣ ದೇಹ ಕೂಡಿದೆ ಕಠಿಣದಿಂದ ಕೂಡಿದೆ ಈ ಮೊದಲು ಉಷ್ಣ ಮತ್ತು ವಿದ್ಯುತ್ ವಾಹಕ ಉತ್ತಮ ವಿದ್ಯುತ್ ವಾಹಕ ಉತ್ತಮ ವಿದ್ಯುತ್ ವಾಹಕ ಮತ್ತಿದು ಉತ್ತೇಜ ಮತ್ತು ತನ್ನತೆಯಿಂದ ಕೂಡಿದೆ ಮತ್ತು ತನ್ನತೆಯಿಂದ ಕೂಡಿದೆ ಮತ್ತು ಇನ್ನೊಂದು ಕೊನೆಯದಾಗಿ ಗುಣ ಕೂಡಿದೆ ಅಥವಾ ಗುಣ ಎರಡು ಒಂದೇ ಇದು ಸಹ ಹೊಳಪಿನ ಗುಣವನ್ನು ಹೊಂದಿದೆ ಅನ್ಬಹುದು ಕಠಿಣ ಗುಣವನ್ನು ಹೊಂದಿರ್ಬೋದು ಕೂಡಿದೆ ಅನ್ಬಹುದು ಹೊಂದಿದೆ ಅನ್ಬಹುದು ಉಷ್ಣ ಇದೊಂದು ವಿದ್ಯುತ್ ವಾಹಕ ಮತ್ತು ಪುಟ್ಟತೆ ಮತ್ತು ತನ್ನತೆಯಿಂದ ಕೂಡಿರುವ ಒಂದು ಗುಣ ಇನ್ನೊಂದು ಇದು ದ್ರವ ಬಿಂದು ಏಕೆಂದರೆ ಅತಿ ಹೆಚ್ಚು ಕುದಿಯುವ ಬಿಂದು ಮತ್ತು ದ್ರವ ಬಿಂದು ಹೊಂದಿದೆ ಐದನೇದು ದ್ರವ ಬಿಂದು ಮತ್ತು ಕುದಿಯುವ ಬಿಂದು ಹೊಂದಿದೆ ಕುದಿಯುವ ಬಿಂದು ಹೊಂದಿದೆ ಎಲ್ಲಿದೆ ಈ ಇಷ್ಟು ಏನು ಲೋಹಗಳ ಭೌತ ಗುಣಗಳು ಇನ್ನು ಮುಂದಿನ ಬರುವ ಅಂಶ ರಾಸಾಯನಿಕ ಲಕ್ಷಣಗಳು ಈ ಭೌತ ಗುಣಗಳು ಎಷ್ಟು ಹೆಚ್ಚಾಗಿದೆ ಅಂತ ಗೊತ್ತಾಯ್ತಲ್ಲ ಈ ಇಡೀ ಜಗತ್ತು 108 ಧಾತುಗಳಿಂದ ಕೂಡಿದೆ ಆ 108 ಧಾತುಗಳನ್ನು ನಾವು ಮೂರು ರೀತಿಯಾಗಿ ಬೇರ್ಪಡಿಸ್ತೀವಿ ಒಂದು ಲೋಹ ಅಲೋಹ ಲೋಹಾಭಗಳು ಈ ಲೋಹಗಳು 95 ಅಲೋಹಗಳು 17 ಲೋಹಾಭಗಳು 6 ಇಲ್ಲಿ ನಮ್ಮ ವಿಷಯಕ್ಕಿರುವಂಥ ಅಂಶ ಲೋಹಗಳು ಮತ್ತು ಅಲೋಹಗಳು ಈ ಎರಡು ಲೋಹ ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟ ಭೌತ ಗುಣಗಳು ಮತ್ತು ರಾಸಾಯನಿಕ ಲಕ್ಷಣಗಳ ಬಗ್ಗೆ ಈ ಒಂದು ನಮ್ಮ ಪಾಠದಲ್ಲಿರುವ ಅಂಶ ಅದೇ ರೀತಿಯಾಗಿ ಇವುಗಳನ್ನು ಎರಡನ್ನೂ ಅಧ್ಯಯನ ಮಾಡಿದಾಗ ಭೌತ ಗುಣಗಳು ಮತ್ತು ರಾಸಾಯನಿಕ ಲಕ್ಷಣಗಳು ನಮಗೆ ತಿಳಿದು ಬರ್ತವೆ ಮೊದಲನೇದಾಗಿ ಲೋಹಗಳು ಬಂದಿರುವ ಮೊದಲನೇ ಭೌತ ಗುಣ ಇದು ಹೊಳಪಿನ ಗುಣವನ್ನು ಹೊಂದಿದೆ ಅಥವಾ ಹೊಳಪನ್ನು ಹೊಂದಿದೆ ಇದು ಕಠಿಣತೆಯಿಂದ ಕೂಡಿದೆ ಉಷ್ಣ ಮತ್ತು ವಿದ್ಯುತ್ ಉತ್ತಮ ವಿದ್ಯುತ್ ವಾಹಕ ಇದು ಕುತ್ತತೆ ಮತ್ತು ತನ್ನತೆಯಿಂದ ಕೂಡಿದೆ ದ್ರವ ಬಿಂದು ಕುದಿಯ ಬಿಂದು ಹೊಂದಿದೆ ಅದೇ ರೀತಿಯಾಗಿ ಶಾಬ್ದದಿಂದ ಕೂಡಿದೆ ಶಾಬ್ದಿನ ಅಂದರೆ ಗಟ್ಟಿಯಾಗಿರುವ ಒಂದು ವಸ್ತು ಇದಲ್ಲ ಇವಿಷ್ಟೇನು ಲೋಹಗಳ ಭೌತ ಗುಣಗಳು ಇನ್ನು ಮುಂದಿನ ಲೋಹಗಳ ರಾಸಾಯನಿಕ ಲಕ್ಷಣಗಳು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ ಇಷ್ಟು ಹೇಳುವಂಥ ವಿಷಯ ಬಗ್ಗೆ ನೀವು ಓದಿ ಅಂತ ಹೇಳ್ತಾ ನನ್ನ ಈ ಇವತ್ತಿನ ಒಂದು ಅವಧಿಯನ್ನು ಮುಗಿಸ್ತೀನಿ ನಮಸ್ಕಾರ